ಈ ರೈತ ವಿರುದ್ಧವಾದ ಕಾನೂನುಗಳನ್ನು ಜಾರಿಗೆ ತಂದಂತ ಈ ನೀತಿಗೆಟ್ಟ ಸರ್ಕಾರಕ್ಕೆ ಚಳೆ ಮುಡಿಸುವ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈಗಾಗಲೇ ನಾವು ಮುಂಜಾಗ್ರತವಾಗಿ ನಾವು ಎಮ್ ಡಿ ಅವರಿಗೆ ಹೇಳಿ ಹೋಗಿದ್ದೆವು, ಬಂದು 4ನೇ ತಾರೀಕು ನಮ್ಮ ರೈತ ಸಂಘದ ಹೋರಾಟ ಇದೆ, ಆ ಒಂದು ಮನವಿಯನ್ನು ತೋಳಕ್ಕೆ ನೀವು ಇರಬೇಕಂತ ನಾವು ಹೇಳಿದ್ದೆವು. ಈಗೇನವ್ರು ಏನು ತಮ್ಮ ಕೆಲಸದ ನಿಮಿತ್ತವಾಗಿ ಹೋಗ್ಯಾರೋ ನಮ್ಮ ಗಂಜಿ ಹೋಗ್ಯಾರೋ ಗೊತ್ತಿಲ್ಲ ನಮಗೆ. ಅದಕ್ಕಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಾವು, ನಿಮ್ಮ ಅಧಿಕಾರಿಗಳನ್ನು ಮೊದಲನೇದಾಗಿ ಆಫೀಸ್ನಲ್ಲಿ ಇರುವಂಥ ಕೆಲಸ ಮಾಡೋಕ್ಕೆ ಹೇಳಿವ್ರಿ. ಈಗ ಆಗಲೇ ನಿಮಗೆ ಬಂದಿದೆ ಈ ರೈತರ ಶಾಪ ನಿಮಗೆ ತಟ್ಟಿಬಿಟ್ಟಿದೆ. ಈಗ ನಿಮ್ಮ ಕುರ್ಚಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಒಳಗೆ ನೀವು ಓಡಾಡ್ತಾ ಇದ್ದೀರಿ. ನಾವು ರೈತರು, ನಾವು ನಮ್ಮ ನ್ಯಾಯವನ್ನು ಕೇಳತ್ತಪ್ಪ, ಏನು ನಿಮ್ಮ ಕಳ್ಳತನ ಮಾಡಿದಂಥ ಆಸ್ತಿ ಕೇಳ್ತಾ ಇದ್ದೀವ, ನಿಮಗೇನು ಪಾಲು ಕೇಳ್ತಾ ಇದ್ದೀವ, ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ ನಾವು. ಯಾಕೆ ನೀವು ನಮ್ಮ ರೈತರ ಮೇಲೆ ಈ ಥರ ಒಂದು ನೀತಿಗಳನ್ನು ಜಾರಿಗೆ ತರ್ತಾ ಇದ್ದೀರಿ? ಯಾವುದೋ ನಿಮ್ಮ ಕಾರ್ಪೊರೇಟ್ ಕಂಪ್ನಿ ಕಾಣ್ತಾ ಇಲ್ವೋ ನಿಮಗೆ? ಅವರು ಹಣವಂತರ ಕೈಗೊಂಬೆಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ರೈತ ಬಂಧುಗಳೇ, ನಾವು ಎಚ್ಚೆತ್ತುಕೊಳ್ಬೇಕಾದ ದಿನಗಳನ್ನು ಸಮೀಪಿಸ್ತೇವೆ. ನಾವು ಇದೇ ಥರವಾಗಿ ಬಿಟ್ಟರೆ ಮುಂದಿನ ದಿನದಲ್ಲಿ ರೈತರು ಈ ಭೂಮಿ ಮೇಲೆ ಉಳಿಲಾರದಂಥ ಪರಿಸ್ಥಿತಿ ಈ ನೀತಿಗಟ್ಟ ಸರ್ಕಾರಗಳು ತರ್ತಾ ಇದ್ದಾವೆ. ಮತ್ತೊಂದು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, 700 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂತ ಹೇಳಿದರು. ನಾವು ಮೊದಲೇನು ಬಿಲ್ ಬರ್ತಿತ್ತು 200-300 ಬಿಲ್ ಬರ್ತಿತ್ತು, ಇವಾಗ 600-700 ರೂಪಾಯಿ ಬಿಲ್ ಬರಕತ್ತದ. ಈಗ ಮತ್ತೆ ಅದಕ್ಕೂ ಜಾಸ್ತಿ ಮಾಡಿದ್ರಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಈಗ ನಾವು ಕರೆಂಟ್ ಹಿಡಿದು ಸತ್ತಂಥ ವ್ಯಕ್ತಿಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಈಗ ಹಳ್ಳಿಗಳಲ್ಲಿ ಯಾರೂ ಮಕ್ಕಳು ಓದಂಗಿಲ್ಲ, ಶಾಲೆ ಕಲಿಯಂಗಿಲ್ಲ. ನಿಜ ಸಿಟಿಯಲ್ಲಿ ಕರೆಂಟ್ ಕಂಟಿನ್ಯೂ ಬೇಕಂತ ಸ್ವಲ್ಪ ಗಾಳಿ ಊದಿದ ಕೂಡಲೇ ಹಳ್ಳಿ ಕರೆಂಟ್ ಹೋಗ್ಬೇಕಂತ. ಇದು ನ್ಯಾಯನ ಸಿದ್ದರಾಮಯ್ಯನವರೇ? ಅದಕ್ಕಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ ನಾವು. ಈಗ ಒಂದು 15 ದಿನದಲ್ಲಿ ಈ ಎಲ್ಲ ಯೋಜನೆಗಳನ್ನು ನೀವು ಒಳ್ಳೆ ಪಡೆದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಇಲಾಖೆಗಳಿಗೆ ಬೀಗ ಚಡಿದು ಹೋರಾಟ ಮಾಡ್ತೀವಿ ಅಂತೇಳಿ ಈ ಒಂದು ಹೋರಾಟದ ಮುಖಾಂತರಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪಂಪ್ಸೆಟ್ಗೆ ಆಧಾರ್ ಲಿಂಕು ಹಿಂದೆ ಪಡೆ ಕೈ ಬಿಡಬೇಕು. ತುಳಸಿ ಪಂಪ್ಸೆಟ್ಗೆ ಆಧಾರ ಜೋಡಣೆ ಮಾಡುವುದು ತಕ್ಷಣ ನಿಲ್ಲಿಸಬೇಕು. ಮನೆ ಬಳಕೆಗೆ 700 ವಿದ್ಯುತ್ ಜಾರಿ ಮಾಡಿರುವ ಸರ್ಕಾರ ಹೆಚ್ಚಿಸಿರುವ ಯೂನಿಟ್ ದರವನ್ನು ಕಡಿಮೆ ಮಾಡಬೇಕು. ವಿದ್ಯುತ್ ಅಪಘಾತಗಳಿಗೆ ಸಿಲುಕಿ ಮರಣ ಹೊಂದಿದ ರೈತರ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕು. ಸೋಲಾರ್ ಸಂಪರ್ಕ ಹೊಂದುವ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಆದೇಶ ಹೊರಡಿಸಬೇಕು. ನಗರ ಮತ್ತು ಹಳ್ಳಿಗಳಿಗೆ ತಾರತಮ್ಯ ಇಲ್ಲದೆ ವಿದ್ಯುತ್ ಪೂರೈಸಿ ಮಾಡಬೇಕು. ನನ್ನ ಹೆಸರು ಮಲ್ಲಣ್ಣಗೌಡ ಪಾಟೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. 80ರಲ್ಲಿ ಈ ಮೀಟರ್ ಅಳವಡಿಕೆ ಇತ್ತು, ಮೀಟರ್ ಅಳವಡಿಕೆ ಬಿಲ್ ಬರ್ತಿತ್ತು ರೈತರಿಗೆ. ಆಗ ನಂಜುಂಡಸ್ವಾಮಿ ಅವರು ಪ್ರತಿ ಹಳ್ಳಿಯಿಂದ ಟ್ರ್ಯಾಕ್ಟರ್ಲ್ಲಿ ನೀವು ಅಳವಡಿಸಿರ್ತಕ್ಕಂಥ ಮೀಟ್ರನ್ನ ಟ್ರ್ಯಾಕ್ಟರ್ಗಳಲ್ಲಿ ಕಟ್ ಮಾಡಿ ತೊಗೊಂಡ್ಬಂದು ವಿಧಾನಸೌಧದಲ್ಲಿ ಹಾಕಿ ಆ ವಿಧಾನಸೌಧ ಹಾಕಿ ದೊಡ್ಡ ಪ್ರಮಾಣದ ಚಳವಳಿ ಮಾಡಿದಾಗ ಆ ಒಂದು ಸರ್ಕಾರನೇ ಕೆಡವಿ ಮತ್ತೆ ಸರ್ಕಾರ ಮಾಡುವಂಥ ಶಕ್ತಿ ಯಾರ್ಯಾರು ಇದ್ರೆ ಅದು ರೈತ ಸಂಘಕ್ಕಿದೆ, ರೈತರಿಗಿದೆ ಅಂತ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಬೇಕಾಗುತ್ತೆ. ದಯವಿಟ್ಟು ಈಗ ನೀವೇನು ಕಾನೂನು ತಂದಿದ್ದೀರಿ, ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಮೀಟರ್ ಅಳವಡಿಕೆ ಮಾಡಬೇಕಂತ ತಾವೇನು ಒಳಸಂಚು ಮಾಡ್ತಾ ಇದ್ದೀರಿ? ಒಳಸಂಚು ಮಾಡಿ ಪ್ರೀತಿಯಿಂದ ರೈತರಿಗೆ ವಿಷ ಉಳಿಸುವಂಥ ಕೆಲಸಕ್ಕೆ ಏನು ಕೈ ಹಾಕಿದ್ರಿ? ತಕ್ಷಣ ತಾವು ಈ ಒಂದು ಕಾಯ್ದೆಯನ್ನು ವಾಪಸ್ ತಗೋಬೇಕು ಅಂತ ಇರುವಂಥ ಸರ್ಕಾರಕ್ಕೆ ಸ್ಪಷ್ಟವಾಗಿ ಗಂಡಾಘೋಷವಾಗಿ ಈ ಸರ್ಕಾರಕ್ಕೆ ನಾವು ವಿಧಾನಸೌಧಕ್ಕೆ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲೆಯಿಂದ ನಾವು ಹೇಳಬೇಕಾಗುತ್ತೆ ರೈತರೇ, ದಯವಿಟ್ಟು ಅನ್ನ ಉಣ್ಣುವ ರೈತರು ಪ್ರತಿಯೊಬ್ಬರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಆಗಿರ್ಬೋದು, ಆಟೋ ಓಡಿಸೋ ಚಾಲಕ ಆಗಿರ್ಬೋದು, ಇನ್ನೊಂದು ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು, ಎಲ್ಲರೂ ರೈತ ಬೆಳೆದಂಥ ಅನ್ನನೇ ಊಟ ಮಾಡ್ತೀವಿ. ಎಲ್ಲರೂ ಊಟ ಮಾಡ್ತಕ್ಕಂಥವ್ರು ಅನ್ನದಾತನಿಗೆ ಸಹಕಾರ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಟು ನಿಮ್ಮ ಕೆಲಸ ನೀವು ನಿಭಾಯಿಸ್ತೀವಿ ಸರ್ಕಾರ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಮೈ ಮರಿಬೇಡಿ. ಎಲ್ಲರೂ ರೈತರು ಬೆಳೆದ್ರೆ ಮಾತ್ರ ಅನ್ನ ತಿಂತೀವಿ, ದುಡ್ಡು ಹಣ ವಜ್ರ ವೈಢೂರ್ಯ ತಿನ್ನಕ್ಕಾಗಲ್ಲ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಆಮೇಲೆ ನಮ್ಮ ಪತ್ರಕರ್ತ ಸಿಬ್ಬಂದಿಗಳಾಗಿರ್ಬೋದು, ಈ ಎಲ್ಲ ಇಲಾಖೆಯವರು ಕೂಡ ಸಹಕಾರ ಮಾಡಿದ್ದಕ್ಕೆ ಈ ರೈತ ಸಂಘದ ವತಿಯಿಂದ ತಮಗೆ ಒಂದ್ಸಾರಿ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಆದರೆ ಏನು ಸರ್ಕಾರ ಈಗ ಕಾನೂನು ಮಾಡಿದೆ ಅದನ್ನು ತಕ್ಷಣ ಕೈ ಬಿಡಬೇಕು. ಈ ಹೋರಾಟ ಬರೀ ಕಲಬುರಗಿಗೆ ಮಾತ್ರ ಸೀಮಿತ ಇಲ್ಲ, ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಇವತ್ತಿನ ದಿನ ಎಲ್ಲ ಜೆಸ್ಕಾಂ ಇಲಾಖೆ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು. ಇದೇನಾದರೂ ಮುಂದುವರೆದ್ರೆ ಇದು ಸಣ್ಣ ಪ್ರಮಾಣದ ಹೋರಾಟ ಅಂತ ನೀವು ತಿಳ್ಕೊಂಡಿರ್ಬೋದು.
ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ತಕ್ಷಣ ಈ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಮಾಡಿರ್ತಕ್ಕಂಥ ಕಾನೂನನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಈ ಹೋರಾಟ ಬೇರೆ ಬೇರೆ ರೀತಿಯಿಂದ ಉಗ್ರವಾದ ಹೋರಾಟಕ್ಕೆ ಉಗ್ರವಾದ ಸ್ವರೂಪಕ್ಕೆ ತೆರಳುತ್ತೆ. ಅದನ್ನು ತೆರಳಕ್ಕೆ ಸರ್ಕಾರ ಮುಂದಕ್ಕೆ ನಮಗೆ ತೆರಳಕ್ಕೆ ಬಿಡಬಾರ್ದು ಅಂತ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇದು ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಆ ವಿಧಾನಸೌಕ್ಯ ಸೌಧಕ್ಕೆ ಈ ಒಂದು ಹೋರಾಟದ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲು ಇಷ್ಟಪಡುತ್ತೇವೆ. ನನ್ನ ಹೆಸರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಡ್ರಾಮಿ ತಾಲೂಕು ಅಧ್ಯಕ್ಷ ಈರಣ್ಣ ಭಜಂತ್ರಿ ಅಂತೇಳಿ. ಈ ವಿಷಯದ ಕುರಿತು ಇನ್ನೂ ಬೇರೆ ಬೇರೆ ತಾಲೂಕು ಅಧ್ಯಕ್ಷರುಗಳು ಮಾತಾಡೋರಿದ್ದಾರೆ. ಲಿಂಕನ್ನ ಕೂಡಲೇ ಕೈ ಬಿಡಬೇಕು. ಆ ನಂತರ ಪ್ರತಿ ಮುಂದರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಂದು ಪಂಪ್ಸೆಟ್ಗೆ ಮುಂದೆ ಸೋಲಾರ್ ಸಿಸ್ಟಮ್ ಅನ್ನ ಮಾಡ್ತಾ ಇದ್ದಾರೆ, ಅದನ್ನು ಕೈ ಬಿಡಬೇಕು. ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಈಗಾಗಲೇ ನಮ್ಮ ಹೋರಾಟ ಮಾನ ಹಿರಿಯರೆಲ್ಲ ಸಲಹೆಗಳನ್ನು ಹೇಳಿದ್ದಾರೆ. ಅದೇ ರೀತಿ ಎಲ್ಲ ಹೆಚ್ಚಿಗೆ ಹಾಕ್ಲಿಕ್ಕೆ ಸರ್ಕಾರ ಟ್ಯಾಕ್ಸ್ ಹಾಕಿದೆ ಎಲ್ಲ ವಾಪಸ್ ತಗೋಬೇಕು ಅಂತ ನಾನು ವಿನಂತಿ. ಸರ್ಕಾರ ಅನ್ಯಾಯ ಮಾಡ್ಲಿಕ್ಕೆ ಇದೇನು ಕಾನೂನು ಜಾರಿಗೆ ತರೋದಲ್ಲ, ಅತಿ ಶೀಘ್ರದಲ್ಲಿ ಹಿಂದೆ ಪಡ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಇವತ್ತು ರೈತರು ಬೆಳೆ ಹಾನಿಯಾಗಿ ಈ ದೇಶದಲ್ಲಿ ಸಾಯ್ತಾ ಇದ್ದಾರೆ. ಆದರೂ ಕೂಡ ರೈತರ ಮೇಲೆ ಎಷ್ಟು ಬರೆಯನ್ನ ಹೊರಿಸ್ತಾ ಇದ್ದೀರಿ. ಇದನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಇದನ್ನು ಹಿಂಪಡೆದು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಪೂರ್ವಕ ಕೇಳ್ಕೊತೇವೆ. ಒಂದು ವೇಳೆ ಈ ಕಾನೂನು ಹಿಂದಕ್ಕೆ ಪಡೆದುಕೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ ಅನ್ನೋ ಮಾತು ಹೇಳುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ದಯವಿಟ್ಟು ಇಲ್ಲಿವರೆಗೆ ಹೇಳಿದಂತ ನಮ್ಗೇನಂದ್ರೆ ಅದು ಹೋರಾಟಕ್ಕೆ ನಾವು ಅನ್ಕೊಂಡು ಬೆಂಬಲ ಇರ್ತೀವಿ. ಇದು ರೈತರಿಗೆ ಅನ್ಯಾಯ ಆದಂತಹ ವಿಷಯಗಳ ಪ್ರಸ್ತಾವನೆ ಮಾಡಿರ್ತೀವಿ. ತಾವು ದಯವಿಟ್ಟು ಅನ್ಕರ ಈ ಬೆಂಬಲಕ್ಕೆ ಸಹಕಾರ ಕೊಡಬೇಕು. ಇಲ್ಲವಂದ್ರೆ ಮುಂದೆ ಹೋರಾಟ ಉಗ್ರವಾಗಿ ಕರ್ನಾಟಕ ಸರ್ಕಾರ ವಿಧಾನಸೌಧಾನಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದಿರ್ತೀವಿ. ಈ ಮುಂದಿನ ವಿಷಯಕ್ಕೆ ನಮ್ಮ ಅಧ್ಯಕ್ಷರಿಗೆ ಬಿಟ್ಟಿರ್ತೀವಿ. ಮಾತಾಡ್ತಾರೆ ಬಂದಂತಹ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿ ಸಂಘದ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ, ಇವತ್ತು ಅನೇಕ ಬೇಡಿಕೆಗಳನ್ನು ಸಲ್ಲಿಸುವಲ್ಲಿ ರೈತ ಸಂಘ ಇವತ್ತು ಈ ಜೆಸ್ಕಾಂ ಕಚೇರಿಗೆ ಧರಣಿ ಮುಖಾಂತರ ಸಲ್ಲಿಸ್ತಾ ಇದ್ದಾರೆ. ಸೊ ಈ ಏನು 6 ಬೇಡಿಕೆಗಳಿದೆ, ಈ 6 ಬೇಡಿಕೆಗಳು ಕೆಲವು ಬೇಡಿಕೆಗಳಿಗೆ ನಾನು ಇಲ್ಲಿ ವಿವರಣೆ ಕೊಡಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ನಗರ ಮತ್ತು ಹಳ್ಳಿಗಳಲ್ಲಿ ತಾರತಮ್ಯ ಅಂತ ಏನಿದೆ ಅದು ನಾವು ಮಾಡ್ತಾ ಇಲ್ಲ. ನಾವು ನಿರಂತರ ಜ್ಯೋತಿ ಅಂತ ಸಪ್ರೇಟ್ ಫೀಡರ್ ಮಾಡಿದ್ದೀವಿ ಮತ್ತು ಅಗ್ರಿಕಲ್ಚರ್ ಅಂದರೆ ಪಂಪ್ಸೆಟ್ಗೆ ಪ್ರತ್ಯೇಕವಾಗಿ ಫೀಡರ್ ರಚನೆ ಮಾಡಿದ್ದೀವಿ ಮತ್ತು ನಿರಂತರ ಜ್ಯೋತಿ ಅಂತ ಹೇಳ್ಬಿಟ್ಟು ಅದನ್ನು ನಿರಂತರವಾಗಿ ಕೊಡಲಿಕ್ಕೆ ನಾವು ಈಗ ಆಲ್ರೆಡಿ ನಾವು ಫೀಡರ್ಗಳನ್ನ ನಿರ್ಮಾಣ ಮಾಡಿದ್ವಿ. ಅದೇ ರೀತಿ ನಾವು 24 ಗಂಟೆಗಳ ಕಾಲ ಅಲ್ಲಿ ಏನು ಸಪ್ಲೈ ಕೊಡಬೇಕು ನಗರಕ್ಕೆ ಕೊಟ್ಟಾಗೆ ಅಲ್ಲೂ ಕೊಡ್ತಾ ಇದ್ದೀವಿ. ಬಟ್ ಒಂದು ವಿಚಾರನ ನಾನು ಖಂಡಿತವಾಗಲೂ ನಮ್ಮ ಸ್ನೇಹಿತರಲ್ಲಿ ಮತ್ತು ರೈತ ಬಾಂಧವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿರಂತರ ಜ್ಯೋತಿ ಫೀಡರ್ ಅಂತಂದರೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಅದು ಏನು ಅಂತಂದರೆ ಮನೆ ಬಳಕೆಗೆ ಮತ್ತು ವಾಣಿಜ್ಯ ಬಳಕೆ ಹಳ್ಳಿಗಳಲ್ಲಿ ಅವರೂ ಸಣ್ಣ ಸಣ್ಣ ಪೆಟ್ಟಿ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ವಿದ್ಯುತ್ ಅವಶ್ಯಕತೆ ಇರುತ್ತೆ ಅಂತೇಳಿ ಅಲ್ಲಿ 24 ಗಂಟೆಗಳ ಬೇಕು ವಿದ್ಯುತ್ ಕೊಡಬೇಕು ಅಂತ ನಾವು ಆ ನಿರಂತರ ಜ್ಯೋತಿ ಮಾಡಿರೋದು. ಆಮೇಲೆ ಸ್ಮಾಲ್ ಸಣ್ಣ ಕೈಗಾರಿಕೆಗಳು ಇಟ್ಟಿನಗಿರಣಿ ಇರ್ಬೋದು ಇನ್ನಿತರೆ ಗುಡಿ ಕೈಗಾರಿಕೆಗಳಿಗೆ ಅಲ್ಲಿ 24 ಗಂಟೆಗಳ ಕಾಲ ಬೇಕು ವಿದ್ಯುತ್ ಅನ್ನೋದಕ್ಕೆ ನಾವು ಅದನ್ನು ನಿರಂತರ ಜ್ಯೋತಿ ಮಾಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಸುಮಾರು ಅನಧಿಕೃತ ಪಂಪ್ಸೆಟ್ಗಳನ್ನ ಕೊಂಡಿ ಹಾಕೋದ್ರಿಂದ ದಯಮಾಡಿ ಎಲ್ಲ ರೈತ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ನಾವು 7 ತಾಸು ಕೊಡಲಿಲ್ಲ ಅಂತಂದರೆ ನಮ್ಮ ಅಗ್ರಿ ಫೀಡರ್ನಲ್ಲಿ 1 ತಾಸು ಹೋಗಿದ್ದರೆ ಅದನ್ನು ನಾವು ಸರಿಪಡಿಸ್ತೀವಿ ಮತ್ತು 1 ತಾಸು ಹೆಚ್ಚಿಗೆ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ. ಕರ್ನಾಟಕ ಸರ್ಕಾರದ ಆದೇಶ ನೀವೆಲ್ಲ ಒಪ್ಕೊಂಡಿದ್ರೆ 7 ತಾಸು ಕೊಡಲೇಬೇಕು, ಮೊದಲು 3 ತಾಸು ಆಮೇಲೆ ಬೇರೆ ಬೇರೆ ನೈಟ್ ಅವರ್ಸ್ನಲ್ಲೆಲ್ಲ ಕರೆಂಟ್ ನಾವು ಕೊಡ್ತಾ ಇದ್ದೀವಿ. ಈಗ ನೈಟ್ ಅವರ್ಸ್ ನಾವು ತಪ್ಪಿಸಿದ್ದೀವಿ, ಹಗಲೊತ್ತಿನಲ್ಲೇ ಕೊಡಲಿಕ್ಕೆ ರೆಡಿ ಇದ್ದೀವಿ 7 ತಾಸು ಕಂಟಿನ್ಯೂಸ್ ಆಗಿ. ಬಟ್ ಈಗ ಈ ನಿರಂತರ ಜ್ಯೋತಿ ಫೀಡರ್ನಲ್ಲಿ ಅತ್ಯಧಿಕವಾಗಿ IP ಸೆಟ್ಗಳು ಎಲ್ಲ ಉಕ್ಕು ಹಾಕೋದು ಮತ್ತು ಅದರಿಂದ ತಗೊಂಡ್ರಿಂದ ನಮಗೇನಾದ್ರೂ ಒತ್ತಡ